ಹಬ್ಬದ ಬುಗುರೆ ಅಂತ ಇರುವ ಆ ಅರ್ಚನ ನನ್ನ ಮನಸೂರೆಗೊಂಡಿದ್ದಾಳೆ ನನ್ನನ್ನು ಚಿಕ್ಕಂದಿನಿಂದಲೇ ಇವಳಪ್ಪ ಸಾಕಿರಬಹುದು ಅದಕ್ಕೆ ಎರಡರಷ್ಟು ನನ್ನಿಂದ ಕೆಲಸ ಮಾಡಿಸಿಕೊಂಡಿದ್ದಾನೆ ಆದ್ರೆ ನನ್ನ ಮನಸ್ಸೇಕೋ ಅರ್ಚನಾಳತ್ತ ಜಗ್ತಾ ಇದೆ ಇದು ಕೂಡ ಉಪ್ಪು ಹುಳಿ ಖಾರ ತಿಂದಿರೋ ದೇಹ ತಾನೇ ಹೇಗಾದರೂ ನೋಡಿ ಆ ಅರ್ಚನಾಳನ್ನ ನನ್ನ ತೋಳ ತೆಕ್ಕೆಯಲ್ಲಿ ಬಳಸಿಕೊಂಡ ಆ ವೆಂಕಟೇಶ ನಾಯಕನ ಸರ್ವ ಆಸ್ತಿಗೆ ಸರ್ವಾಧಿಕಾರಿಯಾಗಿ ಮೆರೆಯದಿದ್ದರೆ ನನ್ನ ಹೆಸರು ಸಿದ್ಧಾರ್ಥನೇ ಅಲ್ಲ ಎಲ್ಲದಕ್ಕೂ ಸುಪ್ರಸಿದ್ಧನಾದ ಈ ಸಿದ್ಧಾರ್ಥ ಒಮ್ಮೆ ಮನಸ್ಸು ಮಾಡಿದರೆ ತೀರ್ಥ ಮೊಗತ್ ಕಂಪ್ಲೀಟ್ ಮ್ಯಾಟರ್ ಕ್ಲೋಸ್ ಬರಲಿ ಬರಲಿ ಬರ್ತಾ ಇದ್ದಾಳೆ ವಿಚಾರಿಸಿಕೊಂಡ್ರಾಯ್ತು ನಿಲ್ಲು ಅರ್ಚನಾ ನಿಲ್ಲು ಯಾರವರು ಓಹೋ ನೀನಾ ನಾವು ಸಾಕಿದ ನಾಯಿ ಅನ್ನವನ್ನು ತಿಂದು ಬದುಕ್ತಿರುವ ನೀನು ನನ್ನ ಹೆಸರು ಹಿಡಿದು ಕರೆಯುವಷ್ಟು ಕೋಪ ಬಂತ ನಿನಗೆ ಏ ಅರ್ಚನಾ ಅಷ್ಟು ಸಕ್ಕಿನಿಂದ ಬಗಳಬೇಡ ನೋಡು ನಿನಗೆ ಈ ರೀತಿ ಒಣಪು ವಯ್ಯಾರ ಮಾಡಲಿಕ್ಕೆ ಶ್ರೀಮಂತಕ್ಕೆ ಬಂದದ್ದು ನನ್ನಿಂದ ಅನ್ನುವುದು ನೆನಪಿರಲಿ ಹಾಗಂತ ತಿಂಗಳ ತಿಂಗಳ ದುಡ್ಡು ಬಿಸಾಕ್ತಾ ಇದ್ದಾನಲ್ಲ ನಮ್ಮಪ್ಪ ಯಾರಿಗೆ ಬೇಕೋ ನಿನ್ನ ದುಡ್ಡು ನಾಯಿ ಕೂಡ ಮುಟ್ಟಲು ಹೇಸುವ ದರಿದ್ರ ದುಡ್ಡಿನ ಆಸೆ ನನಗಿಲ್ಲ ಹಾಗಾದ್ರೆ ಮತ್ತೇನು ಬೇಕು ನಿನಗೆ ಅದನ್ ಕೇಳು ಏನು ಬೇಕು ಅಂತ ಏನಿವಳ ರೂಪ ಏನಿವಳ ಲಾವಣ್ಯ ಏನಿವಳ ಗಂಗಾರ ಈ ನಿನ್ನ ಮಲ್ಲಿಗೆ ಹೂವಿನಂತ ಅಂಗಾಂಗದ ಸುಖವನ್ನ ಇಂಚಿಂಚಾಗಿ ನನಗೆ ರುಚಿ ನೀಡಿದರೆ ಸಾಕು ಅಷ್ಟೇ ನನಗೆ ಬೇಕು ಹುಚ್ಚು ನಾಯಿ ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೋ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಎನ್ನುವ ಮಾತು ಈ ಸಿದ್ಧಾರ್ಥನ ಡಿಕ್ಷನರಿಯಲ್ಲೇ ಇಲ್ಲ ನೋಡು ಸುಮ್ಮನೆ ನಾನು ಬಾಯಿಯಿಂದ ಹೇಳುತ್ತಿರುವ ಮಾತಿಗೆ ಒಪ್ಪಿಕೊಂಡ್ರೆ ಸರಿ ಇಲ್ಲದಿದ್ದರೆ ತೊಳೆದು ತೀರಿಸಿಕೊಳ್ಳಬೇಕಾಗುತ್ತದೆ ನನ್ನ ತೀಟಿ ಏ ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಎಂದು ತಿಳಿದುಕೋ ನಾನು ಈ ಸಮಾಜದ ಅತ್ಯಂತ ಗೌರವಸ್ಥರ ಮನಿತನದ ಹೆಣ್ಣು ನಾನು ಏನು ಗೌರವಸ್ಥ ಮನೆತನ ನೋಡು ಅರ್ಚನಾ ನಿನ್ನಂತ ಗೌರವಸ್ಥ ಮನೆತನ ಗೌರವಸ್ಥ ಮನೆತನ ಅಂತ ಸೊಕ್ಕಿನಿಂದ ಮೆರೆಯುವ ಎಷ್ಟು ಹೆಣ್ಣುಗಳನ್ನು ಕಂಡಿಲ್ಲ ನಾನು ನಿನಗೊಂದು ಮಾತು ಹೇಳ್ತೀನಿ ನೆನಪಿಟ್ಕೋ ನಡ ನಾನೇ ಗೌರವಸ್ಥ ಮನೆತನದ ಹೆಣ್ಣು ನಾನೇ ಶ್ರೀಮಂತರ ಮನೆತನದ ಹೆಣ್ಣು ಎಂದು ಸೊಕ್ಕಿನಿಂದ ಹಾರಾಡೋ ಹೆಣ್ಣುಗಳೆಲ್ಲ
ಯಾವತ್ತು ಹದ್ದುಬಸ್ತಿನಲ್ಲಿರೋದಿಲ್ಲ ಏನಿದ್ರು ಅವುಗಳ ರೂಟ್ ರಾಂಗ್ ರೂಟ್ ನಡೆ ಈ ಗೌರವಸ್ತಮನತನ 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 ಅಂತ ಬಂದಿದ್ದೀಯಲ್ಲ ಈ ಗೌರವಸ್ತಮನತನ ಹೆಣ್ಣುಗಳ ಬಗ್ಗೆ ಒಂದು ಮಾತು ಹೇಳ್ತೀನಿ ತಿಳ್ಕೋ ನಾನೇ ಗೌರವಸ್ತಮನತನದ ಹೆಣ್ಣು ನಾನೇ ಶ್ರೀಮಂತರ ಮನೆತನದ ಹೆಣ್ಣು ನಾನೇ ಸೊಕ್ಕಿನ ಹೆಣ್ಣು ಎಂದು ಬೆರೆದಾಡುವ ನಿನ್ನಂತ ಸಾವಿರಾರು ಹೆಣ್ಣುಗಳು ದುಡ್ಡಿನ ಅಮಲಿನಲ್ಲಿ ತಕ್ಕ ತಕ್ಕೆ ಕಟ್ಟಲೇ ಇರುವ ದುಡ್ಡಿನ ಅಮಲಿನಲ್ಲಿ ಬಾರು ಕ್ಲಬ್ ಲಾಜ್ ಅಂತ ತಿರುಗಿ ತಿರುಗಿ ತಮ್ಮ ಕಾಮದ ತೀಟೆಯನ್ನು ತೀರಿಸಿಕೊಳ್ಳುತ್ತಾರಲ್ಲ ಅವರೆಂತ ಮನೆತನದ ಹೆಣ್ಣುಗಳೇ ನಾನೇ ಗೌರವಸ್ಥ ಮನೆತನದ ಹೆಣ್ಣು ಅಂತ ಶ್ರೀಮಂತ ಗಂಡನ ಕೈ ಹಿಡಿದು ಅವನು ಪಾಪ ತನ್ನ ಕೆಲಸದ ಮೇಲೆ ಹೊರಟರೆ ಸಾಕು ಮದಗೂಳಿ ಅಂತ ತಿರುಗುವ ನಮ್ಮಂತ ಗಂಡುಗಳ ಆಸೆ ಪಡ್ತಿರಲ್ಲ ನೀನಂತ ಗೌರವಸ್ಥ ಮನೆತನದ ಹೆಣ್ಣು ನೋಡು ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡಬೇಡ ನನ್ನ ತಲೆ ಕೆಟ್ಟು ಖರಾಬ್ ಆಗೋದ್ರೊಳಗೆ ಬಾರೇ ನನ್ನ ತೋಳ ತೆಕ್ಕೆಯಲ್ಲಿ ದುರಾತ್ಮ ಜಗತ್ತಿನಲ್ಲಿ ಎಲ್ಲರೂ ಹಂತವರ ಇರುವುದಿಲ್ಲವೋ ಮಹಾಸತಿಯ ಅನಸೂಯ ಸತ್ಯವನ ಸಾವಿತ್ರಿ ಮಹಾತಾಯಿ ಅಕ್ಕ ಮಹದಿಯ ಅಂತವರು ಜನಿಸಿದ ನಾಡು ಇದು ಒಪ್ಪಿದೆ 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 ಈ ನಿನ್ನ ಮಾತಿಗೆ ಒಪ್ಪಿದೆ ಈ ನಾಡು ನಮ್ಮ ನಾಡು ಮಹಾಸತಿ ಅನಸೂಯ ಮಹಾಮಾತೆ ಅಕ್ಕ ಮಹಾದೇವಿ ಇಂತ ಸತಿ ಮಹನೀಯರು ಜನಿಸಿದಂತ ನಾಡು ಸರಿ 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 ಹಂದುವ ಮಹಾತಾಯಿ ಅಕ್ಕ ಮಹಾದೇವಿ ಮಹಾಸತಿ ಅನಸೋಯ ಆ ಮಾತೆ ಮಹಾದೇವಿ ತನ್ನ ಮೈ ಕೂದಲನ್ನ ಬಟ್ಟೆ ಮಾಡಿಕೊಂಡು ಬೀದಿಯಲ್ಲಿ ನಡೆದು ಹೊರಟರೆ ಸಾಕು ಜನ ಅವಳ ಪಾದ ನೋಡುತ್ತಿದ್ದರು ವಿನಃ ಅವಳ ಯೌವನವನ್ನಲ್ಲ ಅವಳ ಎದೆಯನ್ನಲ್ಲ ಅವಳಲ್ಲಿ ನೀನಲ್ಲಿ ನೋಡು ಸುಮ್ಮನೆ ನಿನ್ನನ್ನು ಅವಳಿಗೆ ಹೋಲಿಸಿಕೊಂಡು ನನ್ನ ತಲೆ ಕೆಡಿಸಬೇಡ ಬಾರೇ ಕೈಬಿಟ್ಟು ದೂರು ಸರದನ್ನೆಲ್ಲ ಹೊತ್ತೋ ಮಗಳೇ ಈ ಹೆಸರು ಈ ಬೇಟೆಗೆ ಸಜ್ಜಾಗಿ ಬೇಟೆಯನ್ನು ಲಬಕ್ ಇಡೀ ಅಷ್ಟರಲ್ಲಿ ಬೇಟೆಗಾರನೊಬ್ಬ ಬೇಟೆಗೆ ಬಾಣ ಚುಚ್ಚಿದಂತಾಯ್ತಲ್ಲ ಯಾವನಲ್ಲೇ ಹೊಚ್ಚು ಸೋಳೆಯ ಮಗನ ನನ್ನ ಕೆಲಸಕ್ಕೆ ವೈರಿಯಾದವನು ಹೌದು ನಿನ್ನ ಪಾಲಿನ ಯಮರಾಜ ಅರ್ಜುನ ನೀನು ಹೋಗಮ್ಮ ಅರ್ಜುನ ಬಾರಮ್ಮ ಇಲ್ಲಿ ನೋಡು ಇಲ್ಲಿ ನಡೆದಂತ ವಿಷಯವನ್ನು ಯಾರ ಮುಂದೆ ಹೇಳುವಂತ ನನಗೆ ವಚನ ಕೊಡಮ್ಮ ಆಗ್ಲಿ ಮಾವ ಏನು ಒಂದು ಹೆಣ್ಣು ಸಿಕ್ಕಿದ್ದಾಳಂತ ಅವಳ ಮೇಲೆ ಬಲತ್ಕಾರ ಮಾಡಲು ಹೊರಟಿದ್ದಳು ನಾಚಿಕೆ ಆಗುದಿಲ್ವೇ ನಿನ್ನ ಜನ್ಮಕ್ಕೆ ನಿನಗೂ ಅಕ್ಕ ತಂಗಿಯರಿದ್ದರೆ ಗೊತ್ತಾಗುತ್ತಿತ್ತು ಶೀಲದ ಮಹತ್ವ ಏನು ಅಂತ ಈ ವಿಷಯ ಏನಾದರೂ ನನ್ನ ತಮ್ಮಂದ್ರಿಗೆ ಗೊತ್ತಾಗಿದ್ರೆ ನಿನ್ನ ಬಿಸಿ ರಕ್ತವನ್ನು ಕುಡಿದು ಬಿಡ್ತಾರೆ ಯಾಚರ ನೀ ಸೋಮನ ನೀನು ಹೊರಟು ಹೋಗಿ ಬೇಡು ನೀನು ನನ್ನ ಕತ್ತು ಕತ್ತರಿವಸುವಷ್ಟು ನಾನೇನು ತಲೆ ಕತ್ತರಿಸಿಕೊಳ್ಳಲಿಕ್ಕೆ ಮಾರಿಯ ಮುಂದೆ ತಲೆ ತಗ್ಗಿಸಿ ನಿಂತಿರೋ ಕುರಿಮರಿಯಲ್ಲ ಅವರೇನು ಹರಿದು ತಿನ್ನಲು ಹುಲಿಗಳು ಅಲ್ಲ
ನಿಮ್ಮಂತವರಿಗೆ ಬುದ್ಧಿ ಹೇಳೋದು ಹೊಳೆಯಲ್ಲಿ ಹುಣಸೆ ಹಣ್ಣು ತೋಳಂತೆ ಶೀಲ ಸಂಪನ್ನರಂತ ಶೋಧ ಹಾಕಿಕೊಂಡು ತಿರುಗುವ ಇಂಥ ಬುದ್ಧಿಗಳಿಗೆ ಎಂದು ಬುದ್ಧಿ ಬರುತ್ತದೆ ಬರಲಿ ಸಿದ್ಧಾರ್ಥ ನಿನಗೊಂದು ಮಾತು ಹೇಳ್ತೀನಿ ನೆನಪಿಟ್ಟುಕೋ ನನ್ನನ್ನು ಅಪಾರ್ಥ ಎಂದರೆ ತಿಳಿದುಕೊಂಡರೆ ಸರಿಯಿಲ್ಲ ಆ ನಾಯಕನ ಬಂದು ಬಿಟ್ಟು ಈ ನೀನು ನಿನ್ನ ಜೀವನವನ್ನು ರೂಪಿಸಿಕೋ ನಿನ್ನ ತಂದೆ ತಾಯಿ ನಿನ್ನ ಆಪತ್ ಬಂಧು ಬಾಂಧವರನ್ನು ಸೇರಿಕೋ ಆ ಕ್ರೂರ ನಾಯಕನ ಸಂಘ ಬಿಟ್ಟು ಬಿಡು ನಾನಪ್ಪ ನಿನ್ನ ಹಿತೈಷಿಯಾಗಿ ಹೇಳ್ತೇನೆ ತಿಳಿದುಕೋ ನನಗೆ ಈ ಸಿದ್ಧಾರ್ಥನಿಗೆ ಬುದ್ಧಿವಾದ ಬೋಧನೆ ಹಿತಬೋಧನೆ ಈ ಊರಲ್ಲಿ ನಾನು ನಡೆದದ್ದೇ ದಾರಿ ಇರುವಾಗ ಇವನು ನನ್ನ ದಾರಿಯನ್ನು ತಪ್ಪಿಸಲು ಬರ್ತಾ ಇದ್ದಾನೆ ಏನೋ ನನ್ನ ಬೆನ್ನ ಹಿಂದೆ ಬಿದ್ದ ಹೊಟ್ಟಿನವರ ಹಾಗೆ ಅದು ಮಾತ್ರ ಸಾಧ್ಯವಿಲ್ಲ ಏನಿದ್ದರೂ ಈ ಸಿದ್ಧಾರ್ಥ ಅಂದುಕೊಂಡದ್ದೇ ಆಗಬೇಕು ನಡೆಯಬೇಕು ಹಾಗಿರುವಾಗ ನನಗೆ ಬುದ್ಧಿವಾದ ಹೇಳಲು ಬರ್ತಾ ಇದೀಯ ಹುಚ್ಚು ಸೂಳೆ ಮರಣ ನೋಡ್ತೀನಿ ನಿನ್ನೊಂದು ಕೈಯ ಬರ್ತೇನೆ ಹೊಡ್ಸ್ಕೊಂಡು ಹೋಗ್ಬಿಡ್ತೀನಿ ಹಂಗ ಮಾಡ್ಬಾರ್ದು ಆ ಮಗಳ ಹಂಗ ಮಾಡಿದಾಳ ನೋಡ್ವಾ ಮಗಳ ಈಗ ಹೆಂಗಾರು ಮದ್ವಿ ಸಜನ ಐತಿ ಈ ಮದ್ವಿ ಸಜನ ಮುಗಿದ್ರೊಳಗಾಗೆ ನಾವು ನಿನಗೊಬ್ಬ ಬಂಟ್ ಬಹದ್ದೂರ್ ತಂದು ಗಂಟ ಹಾಕೋಣ ಕಡಿಗೆ ನಮ್ಮ ಬಸ್ನಿಗೆ ಹಾಕೊಂಡು ಮಾವನಾರ ಗಂಟ ಹಾಕೋಣ ತಡಿಯೋ ನೀನ್ ನಾವು ತಡಿಯ ಎಲ್ಲ ನನ್ನ ಬಸ್ನಿಂಗ ಹೋಗಿ ಬಿಡ ನನ್ ಏನ್ ಮಾಡೋದು ಅದನ್ನ ಹೇಳಪ್ಪ ಏನು ಮಾಡ್ಬೇಡವ್ವ ನನ್ನ ಒಟ್ಟ ನಾಯಕರ ಮನ್ಯಾಗ ಕೆಲ್ಸ ಐತಿ ನಾ ನಾಯಕರ ಮನೆಗೆ ಹೋಗ್ಕೊಂಡು ಇವತ್ತು ಹೆಂಗಾರು ಊರಾಗ ಮಾಳಾಪನ್ ಜಾತ್ರೆ ಐತಿ ನೀ ದಾರೆಟ್ ಮನಿಗೆ ಹೋಗ ಮನಿಗೆ ಹೋಗಿ ಕಮ್ಮನು ಕಮ್ಮನು ನಾ ಕೊಳಗಿ ಮಾಡ ಕಮ್ಮನು 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 ಮತ್ತ ಆಮ್ರ ಅಗ್ದಿ ಫಸ್ಟ್ ಕ್ಲಾಸ್ ಆಮ್ರ ಬಳೆ ಕಾರ ಹಾಕಿ ಮಾಡ ಹೌದ ಮತ್ತ ಗುಂಡ ನೋಡ್ತಾರ ಏನವ ಗುಂಡನು ಇರ್ತಾರ ಯವ್ವ ಶ್ಯಾಂಡಿಗಿ ಶ್ಯಾಂಡಿಗಿ ನಾ ಸುರದ ಹೇಳ ಗುಂಡನು ಶ್ಯಾಂಡಿಗಿ ನಾ ನಾಯಕರ ಮನೆ ಇದ್ದಾವ ನಾಯಕರ ಮನೆ ಅಂದ್ರ ಬರ್ತಾನ ಬರೋದ್ರೊಳಗ ಎದ್ರ ಬದ್ರ ಕುತ್ಕೊಂಡ ಮನ್ಯಾಗ ಎಗ್ಗಳಂಗೆ ಬಡದ ಇವತ್ ಹೆಂಗ ಅವ್ರ ಊರಾಗ ಮಳಾಪನ್ ಜಾತ್ರೆಗೆ ನಾಟಕ ಇಟ್ಟಾರ ಅಂತೇಳಿ ನಾಟಕ ನೋಡಕ್ ಹೋಗಿ ಕೂತ ನೀನ್ ನವಣ ಪಾವುಕ್ ಪುಸ್ತಕ ಪಾವುಕ್ ಪುಸ್ತಕ ಪಾವುಕ್ ಪುಸ್ತಕ ಟಾವುಕ್ ಟೋಸಕ
ಊಸ್ ಬಿಡಾಕತ್ರೆ ನೌಣ ಯಾ ಮಂಗ್ಯಾನ ಮಗಾನು ನಮ್ಮ ತಟ್ನಾಮ ಕುತ್ತಿರಬಾರ್ದು ಓಣಿ ನೌಣ ನಮ್ಮ ತಟ್ನಾಮ ಕುತ್ತಿರಬಾರ್ದು ಸೋತು ಏನ್ ದರಿದ್ರದಿಯೋ ಮುದೋಡೆ ಏ ಯವ್ವ ಮಗಳ ಈ ಒಂದು ಮಾತು ಹೇಳ್ತನ ಕೇಳೆ ಯವ್ವ ಒಂದು ಮಾತು ಹೇಳ್ತನ ಕೇಳ ನಾಯಕರ ಮನೆ ಕೆಲಸ ಐತಿನಲ್ಲ ಊಟ ಹೋಗೋಣ ನಾ ಹೇಳಿದ ಮರಿಬೇಡ ಅವ್ವ ಹ್ಮ್ ಮಾಡಿರ ಮಾತ ಹ್ಮ್ ಈಗ ಹೊರಡ ತುಂಬತಿ ಅಯ್ಯೋ ಊರೆಲ್ಲ ಗಂಡ ಹುಡುಗಿ ಬಂದೆ ಅಯ್ಯೋ ಊರೆಲ್ಲ ಗಂಡ ಹುಡುಗಿ ಬಂದೆ ಬಂದ ನಾ ಬಂದ ಬೆಲ್ಲ ಕೊಡ್ತಾನೆ ಇದೆ ಹೋಳಿಗೆ ಮಾಡಕ್ಕ ನೀ ಹೋಗಿ ಸಾಟ್ನ ಬೆಳಿ ಕುದಿಯಕ ನಾ ಬಂದಣ ಬೆಲ್ಲ ಕೊಡ್ತಾನಿದ್ಯಾ ಯಾಕೋ ಬಾ ಮಾತಾಡಕತ್ತಿಲ್ಲ ಅದ ನಾ ಹೋಳಿಗೆ ಮಾಡಕ್ ಬೆಲ್ಲ ಕೊಡ್ತಾನಿದ್ಯ ನೀ ಬೇರೆ ತಪ್ಪು ತಿಳ್ಕೊಂಡಣ ಅಯ್ಯಯ್ಯಯ್ಯ ನಾ ತಿಳ್ಕೊಳ್ಳಲ್ಲ ಅಂದ್ರೆ ನೀ ಹೇಳೇ ಹೇಳ ಬಿಡ ಸುಮ್ಮನೆ ಬಿಡಂಗಿಲ್ಲ ಹೋಗ್ಲಿ ತೆಂಗಿನಕಾಯಿ ಇಲ್ಲಿಂದ ತರ್ತಿ ಆದ್ರ ಕಾಜಿ ಬಿಡಣ್ಣ ನಿಮ್ಮ ಗಿಡದಾಗ ಅದಲ್ಲೋ ದೊಡ್ಡ ದೊಡ್ಡ ಎರಡು ಕಾಯಿ ಅವನು ಹರಿದ್ರ ಆತು
ಪಕ್ಕದ ನೋಡ್ರಿಮ್ಮ, ಬಿಟ್ರೆ ಎಲ್ಲದಕ್ಕೂ ಕೈ ಹಚ್ತಾನ. ಇಲ್ಲಿ ನೋಡಿಲ್ಲ, 14 ವರ್ಷದ ನಮ್ಮಪ್ಪ ಕೈ ಹಚ್ಚ ಕೊಟ್ಟಿಲ್ಲ. ಅಂದ್ಮೇಲೆ ನಿನಗೆಲ್ಲ ಟಚ್ ಮಾಡಕಾಗ್ತೈತೆ, ಹೋಗೋ ಸುಮ್ಮನೆ. ಏ ಹುಡುಗಿ, ಅವ ಕೈ ಹಚ್ಚುದ ಅಟ್ಟೆ ಹಾಕ, ಅವನ್ ಹರದ ಅದ್ರ ಮ್ಯಾಗಿನ ಸೊಪ್ಪಿ ತಗದ ಅದ್ರ ಒಳಗಿನ ಕೊಬ್ಬರಿ ತಿನ್ನವಣ ಕಡಿಗೆ ಅದೆಲ್ಲ ನೀದ್ರಕಂದ್ರ ಅದ್ರ ನೆತ್ತಿ ಮ್ಯಾಗ ಒಂದ್ ಹೋಲ್ ಹೊಡ್ದ ಅದ್ರ ಒಳಗಿನ ಹಾಲಿ ಕುಡಿಯವ. ಏ ಹುಡುಗಿ, ಅಯ್ಯ ಬಾಳತ್ ಬಿಡಪ್ಪ, ನಿಂದ ಅವಾಗಿಂದ ಹೇಳ್ತಿ ಏನು ಕಾಣಕ ತಯಾರಿಲ್ಲ. ಹೋಗ್ಲಿ ಬಿಡ, ನನ್ನ ಜಾತ್ರೆಗೆ ಏನ್ ಕೊಡಿಸ್ತಿ? ನೀ ಏನ್ ಕೇಳ್ತೀನಿ ನೋಡ ಹುಡುಗಿ, ಅದನ್ನ ಕೊಡ್ಸ್ತನ. ಆದ್ರ ಒಂದ್ ಕಂಡೀಷನ್. ಏನದ? ಆ ಮಂಜಾನ್ ಜೋಡಿ ಮಾತಾಡಂಗ ನೋಡ. ಅವನ್ ಜೋಡಿ ಮಾತಾಡೋಂಗಿಲ್ಲ. ಮಾತಾಡಂಗಿಲ್ಲ, ಹೋಗ್ಲಿ ಬಿಡ. ನೀ ಇರುವಾಗ ನಾಯಕ್ ಒಂದ್ ಜೊತೆ ಮಾತಾಡ್ಲಿ, ನಾಯೇನ ಒಂದ್ ಜೋಡಿ ಮಾತಾಡಂಗಿಲ್ಲ. ಈಗ ಮುಂದೆ ಏನ್ ಹೇಳ ನೋಡು, ಇಲ್ಲಿ ಮೇಲೆ ತಾನೆ ಹೇಳಂಗ ನಾ ಕೇಳ್ತಾನ. ಒಟ್ ಅವನ್ ಜೋಡಿ ನೀ ಮಾತಾಡಂಗಿಲ್ಲ. ಆತ್ ತಗೋರ್ ನನ್ ರಾಜ, ಹಂಗಾದ್ರೆ ಕೈತಾಲ.